ನಾನು ಹರ್ಷಿತಾ ಕರ್ವ ಪ್ಲಸ್ ಚಾನೆಲ್ ಗೆ ಸ್ವಾಗತ ಜಿಲ್ಲೆಯಲ್ಲಿ ಇದ್ದು 9 ಜನರಿಗೆ ಕರೋನಾ ಪಾಸಿಟಿವ್ ಕಾರವಾರ ಜಿಲ್ಲೆಯ 9 ಜನರಿಗೆ ಕರೋನಾ ಪಾಸಿಟಿವ್ ಇರುವುದು ದೃಢಪಟ್ಟಿದೆ ಎನ್ನಲಾಗಿದೆ ಮುನಿಗೋಡು ತಾಲೂಕಿನ ಟಿಬಿಟಿಎನ್ ಕ್ಯಾಂಪಿನ 37 ವರ್ಷದ ಪುರುಷ 27 ವರ್ಷದ ಯುವಕ ಹಾಗೂ 16 ವರ್ಷದ ಬಾಲಕಿಗೆ ಕರೋನಾ ದೃಢಪಟ್ಟಿದೆ ಹರಿಹರ ತಾಲೂಕಿನ 25 ಹಾಗೂ 23 ವರ್ಷದ ಯುವತಿಯರಿಗೆ ಸೋಂಕು ದೃಢಪಟ್ಟಿದೆ ಅಲ್ಲದೆ ಹೊನ್ನಾವರದ 28 ವರ್ಷದ ಯುವಕ ಭಟ್ಕಳದ 29 ವರ್ಷದ ಯುವಕ ಜೋಯಿಡ ತಾಲೂಕಿನಲ್ಲಿ 53 ವರ್ಷದ ವ್ಯಕ್ತಿ ಹಾಗೂ ಶಿರಸಿಯ 55 ವರ್ಷದ ವ್ಯಕ್ತಿಯಲ್ಲಿ ಕರೋನಾ ದೃಢಪಟ್ಟಿದೆ ಇನ್ನು ಮುನಗೋಡಿನ ಮೂವರನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಪ್ರಕರಣಗಳು ಮಹಾರಾಷ್ಟ್ರದಿಂದ ವಾಪಸ್ ಆದವರು ಎನ್ನಲಾಗಿದ್ದು ಸಂಜೆ ಬುಲೆಟಿನ್ ನಲ್ಲಿ ಸೋಂಕು ದೃಢಪಟ್ಟಿರುವುದು ಪ್ರಕಟವಾಗಲಿದೆ ಮುಂಚಿತವಾಗಿಯೇ ಪರೀಕ್ಷಾ ಕೇಂದ್ರಕ್ಕೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಕಾರವಾರ ನಗರದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಗಳಿಗೆ ಬೆಳಿಗ್ಗೆ 8:15 ರ ಸುಮಾರಿಗೆ ಉತ್ಸಾಹದಿಂದಲೇ ಬರಲು ಆರಂಭಿಸಿದರು ಒಂದು ತಾಸಿನ ಅವಧಿಯಲ್ಲಿ ಬಹುತೇಕ ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಗಳಿಗೆ ತಲುಪಿದರು ನಗರ ಪ್ರದೇಶದಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಅವರ ಪಾಲಕರೇ ತಮ್ಮ ವಾಹನಗಳಲ್ಲಿ ಕರೆದುಕೊಂಡು ಬಂದರು ಪರೀಕ್ಷಾ ಕೇಂದ್ರಗಳ ಒಳಗೆ ಪಾಲಕರು ಹಾಗೂ ಇತರ ಸಾರ್ವಜನಿಕರ ಪ್ರವೇಶವನ್ನು ನಿಷೇಧಿಸಲಾಗಿದೆ ಹಾಗಾಗಿ ಪ್ರವೇಶ ದ್ವಾರದಿಂದ ಸಾಕಷ್ಟು ದೂರದಲ್ಲಿ ನಿಂತು ತಮ್ಮ ಮಕ್ಕಳಿಗೆ ಶುಭಾಶಯ ಹೇಳಿ ಕಳುಹಿಸಿಕೊಟ್ಟರು ಒಳಗೆ ಹೋಗಿ ನೋಡಿಕೊಂಡು ಬರಬಹುದಾ ಎಂದು ಕೇಳುವರು ಪೊಲೀಸರಿಗೆ ಮನವಿ ಮಾಡುತ್ತಿದ್ದರು ಕಂಡು ಬಂತು ಪರೀಕ್ಷಾ ಕೊಠಡಿಯ ಕರ್ತವ್ಯ ಇಲ್ಲದ ಶಿಕ್ಷಕರು ಕೂಡ ಪ್ರವೇಶ ದ್ವಾರದ ಹೊರಗೆ ನಿಂತು ವಿದ್ಯಾರ್ಥಿಗಳು ಬುಕಗಸು ಧರಿಸಿದ್ದಾರೆ ಪ್ರವೇಶ ಪತ್ರ ತಂದಿದ್ದಾರೆ ಎಂದು ಪರಿಶೀಲಿಸುತ್ತಿದ್ದರು ಜೊತೆಗೆ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್ ಏನು ಹೆದರಿಕೆ ಬೇಡ ಎಂದು ಧೈರ್ಯ ತುಂಬುವ ಕಾರ್ಯ ಮಾಡಿದರು ವಿದ್ಯಾರ್ಥಿಗಳನ್ನು ಥರ್ಮಲ್ ಸ್ಕ್ರೀನಿಂಗ್ ಒಳಪಡಿಸಿ ಕೈಗಳಿಗೆ ಸ್ಯಾನಿಟೈಸರ್ ಹಾಕಿದ ನಂತರವೇ ಪರೀಕ್ಷಾ ಕೇಂದ್ರಗಳ ಒಳಗೆ ಬಿಡಲಾಯಿತು ಕಾರವಾರ ಶೈಕ್ಷಣಿಕ ಜಿಲ್ಲೆಯಲ್ಲಿ ಒಟ್ಟು 9593 ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯಲು ಹೆಸರು ನೋಂದಾಯಿಸಿಕೊಂಡಿದ್ದಾರೆ ಜಿಲ್ಲೆಯ 5 ತಾಲೂಕುಗಳಲ್ಲಿ 38 ಪರೀಕ್ಷಾ ಕೇಂದ್ರಗಳಿವೆ ಕರೋನಾ ಕಾರಣದಿಂದ ಎಲ್ಲ ಕೇಂದ್ರಗಳನ್ನು 3 ದಿನ ಮುಂಚಿತವಾಗಿಯೇ ಸ್ಯಾನಿಟೈಸ್ ಮಾಡಲಾಗಿದೆ ಡೆಸ್ಕ್ಗಳನ್ನು 1 ಮೀಟರ್ ಅಂತರದಲ್ಲಿ ಅಳವಡಿಸಲಾಗಿದೆ ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣೆ ಮಾಡುವ ಪ್ರಕ್ರಿಯೆಯ ಸಂಬಂಧ ವಿವಿಧ ಪರೀಕ್ಷಾ ಕೇಂದ್ರಗಳಲ್ಲಿ ಶಿಕ್ಷಕರಿಗೆ ಬುಧವಾರ ಪ್ರಾತ್ಯಕ್ಷಿಕೆ ನೀಡಲಾಗಿತ್ತು ಅನಧಿಕೃತವಾಗಿ ಸಾಗಿಸುತ್ತಿದ್ದ 5 ಕ್ವಿಂಟಲ್ ದರದ ಮಾಂಸ ವಶ ಇಬ್ಬರು ಆರೋಪಿಗಳ ಬಂಧನ ಭಟ್ಕಳ ಹುಬ್ಬಳ್ಳಿಯಿಂದ ಮಂಗಳೂರಿಗೆ ಕಂಟೇನರ್ ಲಾರಿಯಲ್ಲಿ ಅನಧಿಕೃತವಾಗಿ ದನದ ಮಾಂಸ ಸಾಗಿಸುತ್ತಿದ್ದ ಇಬ್ಬರು ಆರೋಪಿಗಳನ್ನು ಭಟ್ಕಳ ಪೊಲೀಸರು ಬುಧವಾರ ಬೆಳಗ್ಗೆ ಶಿರಾಲಿ ಚೆಕ್ ಪೋಸ್ಟ್ ಬಳಿ ಬಂಧಿಸಿದ್ದಾರೆ ಬಂಧಿತರನ್ನು ಹಳೆ ಹುಬ್ಬಳ್ಳಿಯ ಉಮರ್ ಫಾರೂಕ್ ಹಾಗೂ ಮೈನುದ್ದೀನ್ ಹಜರತ್ ಎಂದು ಗುರುತಿಸಲಾಗಿದೆ ಇವರು ಹುಬ್ಬಳ್ಳಿಯಿಂದ ಲಾರಿಯಲ್ಲಿ 500 ಕೆಜಿ ದನದ ಮಾಂಸವನ್ನು ಮಂಗಳೂರಿಗೆ ಸಾಗಾಟ ಮಾಡುತ್ತಿದ್ದಾಗ ಖಚಿತ ಮಾಹಿತಿಯ ಮೇರೆಗೆ ಗ್ರಾಮಾಂತರ ಠಾಣಾ ಪಿಎಸ್ಐ ಓಂಕಾರಪ್ಪ ಲಾರಿಯನ್ನು ತಡೆದು 1 ಲಕ್ಷಕ್ಕೂ ಅಧಿಕ ಮೌಲ್ಯದ ದನದ ಮಾಂಸ ಪತ್ತೆ ಹಚ್ಚಿ ಆರೋಪಿಗಳನ್ನು ಬಂಧಿಸಿ ಮಾಂಸವನ್ನು ವಶಪಡಿಸಿಕೊಂಡಿದ್ದಾರೆ ಎಎಸ್ಪಿ ನಿಖಿಲ್ ಹಾಗೂ ಸಿಪಿಐ ದಿವಾಕರ್ ಇವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಾಚರಣೆ ನಡೆದಿದ್ದು ತನಿಖೆ ಮುಂದುವರೆದಿದೆ ಧೈರ್ಯದಿಂದ ಪರೀಕ್ಷೆಗೆ ಹಾಜರಾದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಜೋಯಿಡ ಕರೋನಾ ರೋಗದಿಂದಾಗಿ ದೇಶದಲ್ಲಡೆ ನಡೆಯಬೇಕಾದ ಎಲ್ಲ ಪರೀಕ್ಷೆಗಳು ಸಮಯಕ್ಕೆ ಸರಿಯಾಗಿ ನಡೆಯದೇ ಇರುವುದರಿಂದ ವಿದ್ಯಾರ್ಥಿಗಳು ಆತಂಕಕ್ಕೆ ಒಳಗಾಗಿದ್ದರು ನಮ್ಮ ರಾಜ್ಯದಲ್ಲಿ ಇಂದು ಗುರುವಾರದಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭವಾಗಿದ್ದು ತಾಲೂಕಿನ ಜೋಯಿಡಾದಲ್ಲಿ 819 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ ಎಸ್ಎಸ್ಎಲ್ಸಿ ಪರೀಕ್ಷೆಯ ಮೊದಲನೇ ದಿನವಾದ ಇಂದು ಎಲ್ಲಾ ಸಕಲ ಸಿದ್ಧತೆಗಳೊಂದಿಗೆ ತಾಲೂಕು ಆಡಳಿತ ಹಾಗೂ ಶಿಕ್ಷಣ ಇಲಾಖೆ ವತಿಯಿಂದ ಕರೋನಾ ಬಗ್ಗೆ ಹೆಚ್ಚಿನ ಜಾಗೃತಿ ವಹಿಸಿ ಮಕ್ಕಳಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಂಡಿದ್ದಾರೆ ಜೋಯಿಡಾ ತಾಲೂಕಿನಲ್ಲಿ ಜೋಯಿಡಾ ರಾಮನಗರ ಜಗಲ್ಬೇಟ್ 3 ಕೇಂದ್ರಗಳಲ್ಲಿ ಪರೀಕ್ಷಾ ಕೊಠಡಿಗಳಿದ್ದು 819 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ನೀಡಿದ್ದು ದೂರ ದೂರದಿಂದ ಬರುವ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ ಗಜನಿಯಲ್ಲಿ ಕಗ್ಗ ಭತ್ತ ಸಾಮೂಹಿಕ ಬಿತ್ತನೆ ಕುಮಟಾ ತಾಲೂಕಿನ ಬಾಳೆ ಗ್ರಾಮ ಪಂಚಾಯತಿಯ ಜೇಷ್ಠಾಪುರದ ತುಮ್ಲೆಕಟ್ಟ ಕಟ್ಟಭಾಗ ಗಜನಿಯಲ್ಲಿ ಗುರುವಾರ ರೈತರು ಸಾಮೂಹಿಕವಾಗಿ ಕಗ್ಗ ತಳಿಯ ಭತ್ತದ ಬೀಜ ಬಿತ್ತನೆ ಕಾರ್ಯ ಕೈಗೊಂಡರು ಸುಮಾರು 20 ಎಕರೆ ಗಜನಿ ಪ್ರದೇಶದಲ್ಲಿ ಸ್ಥಳೀಯ ಬೀಜ ಬ್ಯಾಂಕ್ನಿಂದ ಖರೀದಿಸಿದ 10 ಕ್ವಿಂಟಲ್ ಭತ್ತದ ಬೀಜ ಬಿತ್ತನೆ ಆರಂಭಿಸಲಾಯಿತು ಬಿತ್ತನೆ ಕಾರ್ಯದಲ್ಲಿ ಪಾಲ್ಗೊಂಡಿದ್ದ ರೈತ ಮುಖಂಡರು ಆಗಿರುವ ತಾಲೂಕಾ ಪಂಚಾಯತಿ ಸದಸ್ಯ ಜಗನ್ನಾಥ್ ನಾಯ್ಕ್ ಬಿತ್ತನೆ ಮಾಡಿದ ಕಗ್ಗ ತಳಿ ಭತ್ತದ ಬೀಜ ಇನ್ನೆರಡು ದಿನಗಳಲ್ಲಿ ಸಸಿಯಾಗುತ್ತದೆ ಉಪ್ಪು ನೀರಿನಲ್ಲಿ ಬೆಳೆಯುವ ಬೆಳೆ ಕಟಾವು ಆಗುವವರೆಗೆ ಯಾವ ಗೊಬ್ಬರ ಔಷಧಿಯನ್ನು ಬಳಕೆ ಮಾಡುವುದಿಲ್ಲ ಎಂದರು ಹದಮಳೆಯಾಗಿ ಅಗನಾಶಿನ ನೆರೆ ನೀರು ನುಗ್ಗದಿದ್ದರೆ ಬೆಳೆ ನಿರೀಕ್ಷೆಗಿಂತ ಚೆನ್ನಾಗಿ ಬರುತ್ತದೆ
ಕಗ್ಗ ಅಕ್ಕಿ ಅತ್ಯಂತ ಪೌಷ್ಟಿಕ ಹಾಗೂ ರೋಗ ನಿರೋಧಕ ಶಕ್ತಿ ಹೊಂದಿದೆ. ಮನೆಗೆ ಒಬ್ಬರಂತೆ ಎಲ್ಲ ರೈತರು ಸೇರಿ ಸಾಮೂಹಿಕ ಕೃಷಿ ಕೈಗೊಳ್ಳುವುದು ಇಲ್ಲಿ ವಿಶೇಷ ಎಂದು ಹೇಳಿದರು. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕರ್ನಾಟಕ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಿದ್ದೀರಿ, ಫಾಲೋ ಮಾಡಿ. ಧನ್ಯವಾದಗಳು.